ಬಡವರಿಗಾಗಿ ಇರುವ ಅನ್ನಭಾಗ್ಯ ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಸಾಗಿಸುತ್ತಿದ್ದ ವಾಹನವನ್ನು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಕಲ್ಕೇರಿ ಬೈಪಾಸ್ ಬಳಿ ತಡೆದಿರುವ ಪೊಲೀಸರು 6.57 ಲಕ್ಷ ರು ಮೌಲ್ಯದ ಪಡಿತರ ಅಕ್ಕಿಯನ್ನು ಲಾರಿ ಸಮೇತ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ನೋಂದಣಿ ಸಂಖ್ಯೆ ಹೊಂದಿದ್ದ ಲಾರಿಯಲ್ಲಿ 502 ಅಕ್ಕಿ ಚೀಲವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಲು ತೆಗೆದುಕೊಂಡು ಹೋಗುತ್ತಿದ್ದಾಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರ ಬೆಲೆ 6.57 ಲಕ್ಷ ರು ಮೌಲ್ಯದ್ದು ಎಂದು ಅಂದಾಜಿಸಲಾಗಿದೆ. ಜಿಲ್ಲೆಯಿಂದ ಹೊರ ರಾಜ್ಯಕ್ಕೆ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಈಗ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಅಕ್ರಮವಾಗಿ ಅಕ್ಕಿ ಹೊರ ರಾಜ್ಯಕ್ಕೆ ಸಾಗಿಸುತ್ತಿರುವ ಕುರಿತು ಕಲ್ಕೇರಿ ದಲಿತ ಸೇನಾ ತಾಲೂಕು ಘಟಕದ ಅಧ್ಯಕ್ಷ ಶಿವಾನಂದ್ ಅಲ್ಮೇಲಾ ಹಾಗೂ ಅವರ ತಂಡ ಕಲ್ಕೇರಿ ಬೈಪಾಸ್ ಬಳಿ ಲಾರಿ ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಹೊರ ರಾಜ್ಯಕ್ಕೆ ಸಾಗಿಸುತ್ತಿರುವ ಕುರಿತು ಆಹಾರ ಇಲಾಖೆಯ ಆಹಾರ ನಿರೀಕ್ಷಕ ಅಮಸಿದ್ದ ದಳವಾಯಿ ಸಿಂದಗಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ವರದಿ ಆರಿಫ್ ಹುಸೇನ್ ಬಾಷ್, ಅಂತರಗಂಗಿ. ಹಿಡಿದ್ರಿದೆ 502 ಚೀಲಗಳ ಒಂದು ಸಂಪೂರ್ಣವಾದ ಒಂದು ಲಾರಿಯನ್ನ MH ಪಾಸಿಂಗ್ ಉಳ್ಳ ಲಾರಿಯನ್ನ ಇಂದು ಆಹಾರ ಇಲಾಖೆಗೆ ವಹಿಸಿಕೊಟ್ಟಿರ್ತಕ್ಕಂಥದ್ದು ದಲಿತ ಸೇನೆಯ ಇಂದಿನ ಕೆಲಸಕ್ಕೆ ನಾವು ಇನ್ನೂ ಹಲವಾರು ಸಿಂದಗಿಗೆ ಸಂಬಂಧಪಟ್ಟಂತೆ ಈ ಮಾಹಿತಿ ನಮಗೆ ತಾಳಿಕೋಟೆಯಿಂದ ಬಂದಿರತಕ್ಕಂಥ ಲೋಡನ್ನು ನಾವು ಸಿಂದಗಿ ವ್ಯಾಪ್ತಿಯಲ್ಲಿ ಇಂದು ಹಿಡಿದಿದ್ದೇವೆ. ಮುಂದೆ ಸಿಂದಗಿಯಲ್ಲಿಯೂ ಸಹಿತ ಕೆಲವು ಘಟನೆಗಳು ಇದೇ ರೀತಿಯ ಹಗರಣಗಳು ಕೆಲವೇ ದಿನಗಳಲ್ಲಿ ದಲಿತ ಸೇನೆ ಬಯಲಿಗೆಳೀತದೆ. ಆಹಾರ ಇಲಾಖೆ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಒಂದು ಖಂಡನೀಯ ವಿಷಯವಾಗಿರ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಗಂಭೀರವಾಗಿ ಈ ವಿಷಯವನ್ನು ಗಣನೆಗೆ ತೆಗೆದುಕೊಂಡು ಸೂಕ್ತ ಕ್ರಮವನ್ನು ತಾಳಿಕೋಟೆಯಲ್ಲಿರ್ತಕ್ಕಂಥ ಯಾವ ರೇಷನ್ ಅಂಗಡಿಯಿಂದ ಮಾಲ್ ಬಂತು, ಯಾವ ಬಿಲ್ಗಳಿಂದ ಅದನ್ನು ತೆಗೆದುಕೊಳ್ಳಲಾಯಿತು ಅಂತಕ್ಕಂಥ ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತವಾದ ತನಿಖೆಯನ್ನು ನಡೆಸಿ ಅದರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ವಿನಂತಿಯನ್ನು ಮಾಡ್ಕೋತೇನೆ. ತಮ್ಮ ಹೆಸರು? ಶಿವಾನಂದ ಆಲ್ಮೇಲ್, ದಲ್ ಸೇನೆ ತಾಲೂಕು ಅಧ್ಯಕ್ಷ.